ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಧ್ರುವ ಕಣ್ಬಿಡು ಧ್ರುವ. ಅಪ್ಪ ಧ್ರುವಂಗೆ ಏನಾಗಿದೆ? ಯಾಕೆ ಕಣ್ಬಿಡ್ತಾ ಇಲ್ಲ? ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ಯಾಕೋ ಇವನು ಕಣ್ಣೆ ತೆಗಿತಾ ಇಲ್ಲ. ಇವನು ಉಳಿಯೋದು ತುಂಬಾ ಕಷ್ಟ ಇದೆ ರಾಮ್ಜಿ. ಬೇಟ ಡಾಕ್ಟರ್, ನೀವು ಮುಟ್ಟೋ ಹಾಗಿಲ್ಲ ನೋಡಿ. ಚಿದಾನಂದರು ಇಲ್ಲೇ ಇದ್ದಾರೆ. ಇವರು ತಂದೆಯಾಗಿದ್ರು, ಸಮಾಜ ಮತ್ತು ಜಾತಿಗಾಗಿ ಇಷ್ಟೆಲ್ಲ ನೋಡ್ಕೊಂಡು ಸುಮ್ನೆ ನಿಂತಿದ್ದಾರೆ ಅಂದ್ಮೇಲೆ ನೀವು ಸುಮ್ನೆ ನೋಡ್ಕೊಂಡಿರ್ಬೇಕಷ್ಟೇ, ಮುಟ್ಟೋ ಹಾಗಿಲ್ಲ. ಡಾಕ್ಟರ್ ಸಾಹೇಬ್, ಧ್ರುವ ಬದುಕೋ ತರ ಕಾಣಿಸ್ತಿಲ್ಲ, ನಡಿ ಕ್ಷಮಿಸ್ಬಿಡು ಅವನ್ನ ಬಾಲಣ್ಣ. ಬಾಲಣ್ಣ ಯಾವುದೇ ಕ್ಷಣದಲ್ಲಾದ್ರೂ ಧ್ರುವ ನಮ್ನ ಬಿಟ್ಟು ಹೋಗ್ಬೋದು. ಅವನಲ್ಲಿಂದ ಬಂದಿರೋದೆ ನಿನ್ ಹತ್ರ ಕ್ಷಮೆ ಕೇಳಕ್ಕೆ. ಬಾಲಣ್ಣ ಅವ್ನ್ ನಮ್ ರಕ್ತ ಹಂಚ್ಕೊಳ್ದೆ ಇರ್ಬೋದು, ಆದ್ರೆ ಅವನು ನಮ್ ತಮ್ಮನ್ ತರ ತಾನೆ. ನಿನ್ನ ಗುರು ಅನ್ಕೊಂಡಿದ್ದಾನೆ. ಅವ್ರ ಅಪ್ಪ ಅವನ್ ತಲೆ ಕೆಡ್ಸಿ ಅವನ್ನ ಕಳ್ಸಿದ್ದಾರೆ ಅಂತ ಗೊತ್ತಾಗಿದ್ರೆ ಅವನ್ ಖಂಡಿತ ಬೊಂಬೈಗ್ ಹೋಗ್ತಿರ್ಲಿಲ್ಲ. ಬಾಲಣ್ಣ ಇಷ್ಟು ಸಣ್ಣ ಮನ್ಸವನ್ ಆಗ್ಬೇಡ. ಈಗ ಅವ್ರ ಅಪ್ಪ ಅಪ್ಪನ್ ತಪ್ಪಿಗೆ ಮಗನ ಶಿಕ್ಷೆನ. ಬಾಲಣ್ಣ ಬಾ ಅಣ್ಣ, ಧ್ರುವ ಬದ್ಕೋ ತುಂಬಾನೇ ಕಷ್ಟ, ಎದ್ ಬಾ ಅಣ್ಣ. ಅಣ್ಣ ಬಾಲಣ್ಣ, ಬಾಲಣ್ಣ ನೀನೊಂದರಾನಪ್ಪ, ನಿನ್ ಜೀವನಾನೇ ವಿಚಿತ್ರ. ಹಾ, ನನ್ ಜೀವನದಲ್ಲಿ ನಡೆಯೋದೆಲ್ಲ ವಿಚಿತ್ರನೇ. ಈ ಮರ ನೋಡ್ತಿದ್ಯಲ್ಲ, ಹಾ ಇದ್ರಲ್ಲೇನಿದೆ? ನನ್ ಪ್ರಾಣ. ನಿಮಗ್ ಗೊತ್ತಾ ಬಾಲಣ್ಣ, ನಾನ್ ಚಿಕ್ಕೋನಿದ್ದಾಗ ನಾನ್ ಪದೇ ಪದೇ ಹುಷಾರಿಲ್ದೆ ಮಲಗ್ತಿದ್ದೆ. ಪ್ರತಿಯೊಂದ್ಸಲನು ತುಂಬಾನೇ ಹುಷಾರ್ ತಪ್ತಿದ್ದೆ, ವೈದ್ಯರಿಗೂ ಏನು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ನಮ್ಮಮ್ಮ ಈ ಬೇವಿನ ಮರದ ಎಲೆನ ಅರ್ಶನದಲ್ಲಿ ಮಿಶ್ರಣ ಮಾಡಿ ಎದೆ ಮೇಲೆ ಹಚ್ಚುತ್ತಿದ್ರಂತೆ. ಹಾಗ ಮಾಡಿದ ಕೂಡ್ಲೆ ಸರಿ ಹೋಗ್ತಿದ್ನಂತೆ. ಆಗ ನಿಮ್ಮಮ್ಮ ಏನ್ ಹೇಳ್ತಿದ್ರು? ನಮ್ಮಮ್ಮ ಹೇಳ್ತಿದ್ರು ನನ್ನ ಹೃದಯ ಮೆತ್ತಿಗೆ ಸಿಹಿಯಾಗಿದೆ ಅಂತ. ಬಹುಶಃ ಈ ಬೇವಿನಲೆ ನನ್ನ ಸಿಹಿ ಹೃದಯನ ಸ್ವಲ್ಪ ಕಹಿ ಮಾಡ್ಬೋದೇನೋ, ಮತ್ತೆ ಅರ್ಶನ ನನ್ನ ಹೃದಯನ ಗಟ್ಟಿ ಮಾಡ್ಬೋದು. ಆದ್ರೆ ಈಗ ನನ್ಗನ್ಸ್ತಿದೆ ಅದು ನಮ್ಮಮ್ಮನ ಪ್ರೀತಿ ತುಂಬಿಲೋ ಮತ್ತೆ ಅದೇ ವಾಸಿ ಮಾಡ್ತಿದ್ದು ಇರಬಹುದು. ಎಲ್ಲಾ ತಾಯಂದ್ರಿಗೂ ಅವ್ರ ಮಕ್ಕಳನ್ನ ಹೆಂಗ್ ಕಾಪಾಡ್ಕೋಬೇಕು ಅಂತ ಗೊತ್ತಿರುತ್ತೆ. ಹುಷಾರಿಲ್ದಾಗ ನಮ್ಮಮ್ಮ ನನಗೆ ಶುಂಠಿ ಚೂರು ತಿನ್ನಿಸ್ತಾರೆ.
ಹೋಗಿದಾರಲ್ಲ ಮಾತಾಡ್ತಾರೆ ಇರು. ಆತಂಕ ಪಡೋದ್ ಬೇಡ, ಅವನ್ಗೇನು ಆಗಲ್ಲ. ಅರ್ಶನ ಕೊಡು, ಮುಖ ಏನ್ ನೋಡ್ತಿದ್ಯಾ, ಬೇಗ ಕೊಡು. ಧ್ರುವ ನಮ್ಮ ಕೂಡ ಹೀಗೆ ಮಾಡ್ತಿದ್ಲು. ಭಗವಂತ, ನನ್ನ ಮಗನ್ಗೇನು ಆಗ್ದಿರೋ ತರ ನೋಡ್ಕೊಳು. ಇದೇನು ಹೊಸ ನಾಟಕ ಶುರು ಹಚ್ಕೊಂಡಿದ್ದಾರೆ? ಅವ್ರು ಏನ್ ಮಾಡ್ತಾರೋ ಮಾಡ್ಲಿ. ಹೇ ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಧ್ರುವನ್ನ ಉಳಿಸ್ಕೊಡು. ಬ್ಯಾಂಡಲ್ಲಿ ಹೇಗ್ ಬಾರಿಸ್ತಿದೆ ಅಂತ ಹೇಳು ಧ್ರುವ. ನಮ್ ಸಂಗೀತಕ್ಕಿಂತ ಅವ್ರ ಸಂಗೀತ ಹೇಗ್ ಬೇರೆ ಆಗಿದೆ ಹೇಳು ಧ್ರುವ. ಇದೆಲ್ಲ ನನಗೂ ಗೊತ್ತಾಗ್ಬೇಕು ತಾನೆ ಹೇಳು ಧ್ರುವ. ಕಣ್ಬಿಡು ಧ್ರುವ, ಅದ್ ಹೇಗ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ನೀನು ಹೇಳು. ಕಣ್ಬಿಡು, ನಿಮ್ಮಮ್ಮ ಹೇಳ್ತಿದ್ರಲ್ವಾ ನಿನ್ ಮನ್ಸು ಸಿಹಿ ಆಗಿದೆ ಮೃದು ಆಗಿದೆ ಅಂತ. ಇಲ್ಲಿ ನೋಡು, ಔಷಧಿ ಹಚ್ತಾ ಇದ್ದೀನಿ, ಈಗ ನಿನ್ ರೋಗ ಪೂರ್ತಿ ವಾಸಿ ಆಗುತ್ತೆ. ಅರ್ಶನ ಕೂಡ ಹಚ್ತಾ ಇದ್ದೀನಿ, ಈಗ ಎಲ್ಲ ಗುಣ ಆಗುತ್ತೆ. ಹೇಳು ಧ್ರುವ, ನಿಮ್ಮಪ್ಪ ಜಾತಿ ಹೆಸರಲ್ಲಿ ಮೋಸ ಮಾಡಿ ನಿನ್ನ ಬಾಂಬೆ ಕಳಿಸ್ಬಿಟ್ರು, ಅದರಿಂದಾನೆ ತಾನೆ ನಾವಿಬ್ರು ಬೇರೆ ಬೇರೆ ಆಗಿದ್ದು. ಹೇಳು ಧ್ರುವ, ನಾನೇನು ಅಂತ ಎಲ್ರಿಗಿನ್ನೂ ತೋರ್ಸೋಕಿದೆ. ನಾನ್ ನಿನ್ ಜೊತೆ ಬೊಂಬೈಯಲ್ಲಿ ಬ್ರಿಟಿಷ್ ಬ್ಯಾಂಡ್ ಅಲ್ಲಿ ನುಡಿಸ್ಬೇಕು. ಹೇಳು ಧ್ರುವ, ಕಣ್ಬಿಡು ಧ್ರುವ. ಚಿದಾನಂದ್ರ ಸಮಾಧಾನ ಮಾಡ್ಕೊಳ್ಳಿ ಚಿದಾನಂದ್ರ. ಹಾಗಿಲ್ಲ, ಆಗ್ಲೇ ಹೇಳಿದ್ದೆ ತಾನೆ, ಅರ್ಥ ಮಾಡ್ಕೊಳ್ಳಿ. ಡಾಕ್ಟ್ರೆ, ನನ್ ಗೆಳೆಯ ನುಡಿಸ್ಕೊಳ್ಳಿ, ನಿಮ್ಮ ಕೈ ಮುಗ್ದ ಕೇಳ್ಕೊಂತೀನಿ, ನನ್ ಧ್ರುವನ್ನ ಉಳಿಸ್ಕೊಳ್ಳಿ. ಕ್ಷಮಿಸಿ ಪಂಡಿತ್ರೆ, ನಾನು ಮೇಲ್ಜಾತಿಗೆ ಸೇರಿದವನೇ, ಆದ್ರೂ ನಾನೊಬ್ಬ ಡಾಕ್ಟರ್. ನನ್ ಕಣ್ಣೆದುರಿಗೆ ಒಬ್ಬ ರೋಗಿ ಸಾಯೋದನ್ನ ನೋಡ್ಕೊಂಡು ಕೂರೋದಕ್ಕಾಗಲ್ಲ. ಒಬ್ಬ ರೋಗಿನ ರಕ್ಷಿಸೋದು ನನ್ನ ಮೊದಲ ಕರ್ತವ್ಯ. ನಾನೇ ಖುದ್ದಾಗಿ ಇಂಜೆಕ್ಷನ್ ಕೊಡ್ತೀನಿ, ಉಳಿದಿದ್ದು ದೇವರಿಗೆ ಬಿಟ್ಟಿದ್ದು.
ತಪ್ಪು ಮಾಡ್ತಿದ್ಯಾ ನೋಡಿ, ನಾನು ಓದಿ ಡಾಕ್ಟರ್ ಆಗಿರೋದು ಈ ಕೆಲಸ ಮಾಡೋದಕ್ಕೆ. ಡಾಕ್ಟರ್ ಆಗ್ಬೇಕು ಅಂತ ಓದೋವಾಗ ನಾನು ಪ್ರಮಾಣ ಮಾಡಿದ್ದೀನಿ, ಮಾತನ್ನ ಉಳಿಸ್ಕೊಳ್ಳೇಬೇಕಲ್ವಾ. ಇಂಜೆಕ್ಷನ್ ತಗೊಂಡ ಅಮ್ಮ. ಹುಷಾರಾಗೆ ಆಗ್ತಾನೆ. ಹುಷಾರಾಗಿದ್ಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಬಾಲಣ್ಣ. ಧ್ರುವ ಬಾಯ್ಲಿ, ಮೊದ್ಲು ನೀನು ಹುಷಾರಾಗು. ಹ ಬಾಲಣ್ಣ ಹತ್ರ ಆಮೇಲೆ ಬೇಕಾದ್ರೆ ಮಾತಾಡ್ಬೋದು. ಧ್ರುವ ನೀನ್ ಚೆನ್ನಾಗಿದ್ಯಾ ಅಲ್ವಾ? ವಿಶ್ರಾಂತಿ ಪಡೀಲಿ ಬಿಡುವನು, ಜ್ಞಾನ ಬಂದಿದೆ ಅಂದ್ಮೇಲೆ ಹುಷಾರಾದ ಅಂತಾನೆ. ಅನುದ ಭೀಮ, ಡಾಕ್ಟರ್ ಸಾಹೇಬ್ರ ಹತ್ರ ಹೋಗಿ ಧ್ರುವಂಗೆ ಜ್ಞಾನ ಬಂತು ಅಂತ ಹೇಳಿ ಬೇಗ ಬೇಗ. ಹಂಗೆ ಮಲ್ಗಿರು ಧ್ರುವ. ಬಾಲ, ಧ್ರುವಂಗೆ ಜ್ಞಾನ ಬಂದಿರೋದಕ್ಕೆ ಔಷಧಿನೂ ಕಾರಣನೇ. ಆದರೆ ಕೆಲವು ಸಲ ಭಾವನೆಗಳು ಕೆಲಸ ಮಾಡುತ್ತೆ. ಡಾಕ್ಟರ್ ಆಗಿ ನಂಗಿದು ಅರ್ಥ ಆಗುತ್ತೆ. ನೀನು ಮಾಡಿದ್ದು ಚಮತ್ಕಾರ ಅಲ್ಲದೆ ಇರ್ಬೋದು, ಆದರೂ ಅದು ಅದ್ಭುತನೇ. ಬಹಳ ವರ್ಷಗಳಿಂದ ನಾನು ಈ ವೃತ್ತಿಲಿದ್ದೀನಿ. ಎಷ್ಟೋ ಸಲ ರೋಗಿ ಹುಷಾರಾಗ್ತಾನೆ, ಆದರೆ ಯಾವ ಔಷಧಿಯಿಂದ ಹುಷಾರಾದ ಅಂತ ನಮಗೆ ಗೊತ್ತೇ ಆಗಲ್ಲ. ಇವತ್ತು ಬಹುಶಃ ಅದೇ ಆಗಿದೆ. ಕೊನೆಯದಾಗಿ ನಾವು ಸಂತೋಷ ಪಡೋದು ಯಾಕೆ ಅಂತಂದ್ರೆ ಧ್ರುವ ಹುಷಾರಾದ ಅಂತ. ಬಾಲಣ್ಣ ಇಷ್ಟೊಂದು ಬೇಜಾರಾಗಿದ್ದನ್ನ ನಾನು ಇವತ್ತೇ ನೋಡಿದ್ದು. ಅಂದ್ರೆ ನಿನ್ ಮಾತಿನ ಅರ್ಥ ಕಲ್ಹೃದಯನ ನಂಗಿರೋದು? ಕೆಲವು ಸಲ ನಂಗೂ ಹಾಗೆ ಅನ್ಸಿತ್ತು ಬಾಲಣ್ಣ. ಕಲ್ಹೃದಯದ ಜೊತೆ ಯಾಕೆ ನಿಂತಿದ್ಯಾ? ಆ ಕಡೆ ಹೋಗು. ಉಪಕಾರ ಆಯ್ತು ಅಂತ ಹೇಳಕ್ ನಿಂತೆ. ನೀನ್ ನನ್ನ ಗೆಳೆಯನ್ ಜೀವ ಉಳಿಸ್ದೆ. ಇನ್ನು ನೀವ್ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಕ್ರಮೇಣ ಸರಿ ಹೋಗ್ತಾನೆ. ನಿಂಗ್ ಮಾತ್ರ ಅವನ್ ಸ್ನೇಹಿತನ, ನಂಗೇನು ಅಲ್ವಾ? ಹೇಳು ಮತ್ತೆ ನಿನಗೇನಾಗ್ಬೇಕು? ತಮ್ಮ ಅಂತೂ ಅಲ್ಲ, ಆದ್ರೆ ತಮ್ಮಂಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನಾನ್ ನಿನ್ ತಮ್ಮ ಆಗಿದ್ರೆ ಇಲ್ಲಿಗ್ ಬಾ. ಅಲ್ಲಿ ಯಾಕೆ ನಿಂತಿದ್ಯಾ? ಧ್ರುವ ನಿಂಗ್ ಗೊತ್ತಾ, ನಿನ್ ಜ್ಞಾನ ತಪ್ಪಿದಾಗ ಬಾಲಣ್ಣ ತುಂಬಾ ಸಂಕಟಪಟ್ಟ. ra 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 ra
ಇಲ್ಲಿ ಬಂದಿದ್ದೀರಲ್ವಾ, ಸರಿ ಹೋಗ್ತಾರೆ. ಅಲ್ಲಿ ನಮ್ ಧ್ರುವನ್ ನೋಡಿ ಹೇಗ್ ಸರಿಯಾದ ಅಂತ. ಬಾಲಣ್ಣ. ಅಮ್ಮ. ಅದೇನ್ ನೋಡು ಹೋಗು. ಏನ್ ಧ್ರುವ? ಬಾಲಣ್ಣ, ಆ ಬ್ರಿಟಿಷ್ ಬ್ಯಾಂಡ್ ನಲ್ಲಿ ಎಲ್ಲರೂ ತುಂಬಾ ವಿಚಿತ್ರವಾಗಿ ನುಡಿಸ್ತಾರೆ ಗೊತ್ತಾ. ನಾವು ಬಾರಿಸೋದ್ರಲ್ಲಿ 4 ತಾಳ ಇರತ್ತಲ್ವಾ, ಅವ್ರ ಕಡೆ 14 ತಾಳ ಇರುತ್ತೆ. ಇನ್ನೂ ಒಂದ್ ವಿಷಯ ಗೊತ್ತಾ ನಿನ್ಗೆ, ಅಲ್ಲಿರೋ ಜನರಿಗೆ ನಮ್ಮೂರಿನ ಹಾಡುಗಳಂದ್ರು ತುಂಬಾ ಇಷ್ಟ ಆಗತ್ತೆ. ನಿಂಗೆಲ್ಲಿ ಇಂಗ್ಲಿಷ್ ಬರುತ್ತೆ? ಅವರಲ್ಲಿ ಇಂಗ್ಲಿಷ್ ಅಲ್ಲಿ ಬ್ಯಾಂಡ್ ಬಾರಿಸ್ತಿದ್ರೆ ನೀನೇನ್ ಮಾಡ್ತಾ ಇರ್ತೀಯ ಅಲ್ಲಿ ನಿಂತ್ಕೊಂಡು? ಅಪ್ಪ ಸಲ್ಯೂಟ್. ಇಲ್ಲಿ ಇನ್ಚಾರ್ಜ್ ಡಾಕ್ಟರ್ ಯಾರು ಸರ್? ನಾನೇ. ಸುತ್ತೋಲೆ ಪ್ರಕಾರ ನಿನ್ನ ಪ್ರದೇಶ ನನ್ನ ವ್ಯಾಪ್ತಿಗೆ ಬರುತ್ತೆ ಡಾಕ್ಟರ್. ಇನ್ಮೇಲೆ ಈ ಆಸ್ಪತ್ರೆ ನನ್ನ ಕಸ್ಟಡಿನಲ್ಲಿರುತ್ತೆ. ಇಡೀ ಕೇರಿಗಳ ಮೇಲೆ ನಮ್ಮ ಅಧಿಕಾರಿ ಕಣ್ಣಿಟ್ಟಿರ್ತಾರೆ. ಯಾರಿಗೆ ಏನೇ ಅವಶ್ಯಕತೆ ಇದ್ರೂ ನಾವು ಅದನ್ನು ಪೂರೈಸ್ತೀವಿ. ಸಾಹೇಬ್ರೆ, ಇವರು ರಾಮ್ಜಿ ಸತ್ಪಾಲ್ ಅಂತ, ನಮ್ಮ ಸೇನೆಯಲ್ಲಿ ಸುಬೇದಾರ್ ಆಗಿದ್ರು. ಅವರಲ್ಲಿ ಅವ್ರ ಕುಟುಂಬದವರು ಈ ಪ್ಲೇಗ್ ಮಹಾಮಾರಿ ಸ್ಫೋಟ ಆದ್ಮೇಲೆ ಅವರು ಮತ್ತು ಅವ್ರ ಕುಟುಂಬದ ಜನ ಜೀವ ಉಳಿಸೋದಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬ್ರಿಟಿಷ್ ಸರ್ಕಾರ ಅವರಿಗೆ ಕೃತಜ್ಞತೆ ಹೇಳಬೇಕು ಅನ್ನೋದು ನನ್ನ ಅಭಿಪ್ರಾಯ ಸಾಹೇಬ್ರೆ. ಹಾ, ಖಂಡಿತ. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದೀರ. ನಿಮ್ಮ ಶ್ರಮದಿಂದ ಸಾಕಷ್ಟು ಜನರ ಪ್ರಾಣ ಉಳಿದಿದೆ. ಇದ್ರ ಬಗ್ಗೆ ನಾವು ಮೇಲಧಿಕಾರಿಗಳ ಹತ್ರ ಖಂಡಿತ ಮಾತಾಡ್ತೀವಿ. ಡಾಕ್ಟರ್ ಸಾಹೇಬ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಇಡೀ ದೇಶದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ಜನರ ನೆಮ್ಮದಿನ ಕೆಡಿಸಿದೆ. ಆದರೆ ಇಲ್ಲೇನೋ ಗೊತ್ತಿಲ್ಲ, ನಮಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ. ಇದು ನಿಜವಾಗ್ಲೂ ತುಂಬಾ ಒಳ್ಳೆ ವಿಷಯನೇ. ನಿಮ್ ಮಾತ್ ನಿಜ ಗುರುಗಳೇ. ಈ ಅಧಿಕಾರಿ ಭಾರತೀಯರು, ಅದಕ್ಕೆ ನಮ್ ಜನರ ಕಷ್ಟ ಅರ್ಥ ಮಾಡ್ಕೊಂಡಿದ್ದಾರೆ. ಇವ್ರ ಜಾಗದಲ್ಲಿ ಇನ್ಯಾರೇ ಇದ್ದಿದ್ರು ಹೇಗ್ ನೋಡ್ಕೋತಿದ್ರು ಅಂತ ಯೋಚಕ್ಕೂ ಆಗಲ್ಲ. ಹೌದು ಪರಂಜನ, ಏನೋ ನಮ್ಮ ಅದೃಷ್ಟ ಚೆನ್ನಾಗಿದೆ, ನಮಗೆ ಭಾರತೀಯ ಅಧಿಕಾರಿಗಳು ಸಿಕ್ಕಿದ್ದಾರೆ. ಸರಿಯಾಗಿ ಹೇಳಿದ್ರಿ ಗುರುಗಳೇ. ಈ ರಾಮ್ಜಿ ಸಕ್ಪಾಲ್ ಅಷ್ಟು ಸಾಮಾನ್ಯ ಅಲ್ಲ, ಈ ಮಹಾಮಾರಿನ ಸರಿಯಾಗಿ ಉಪಯೋಗಿಸಿಕೊಂಡ. ನಮ್ಮ ಜನರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ ಮಾತ್ರಕ್ಕೆ ಎಲ್ಲರೂ ಉಳ್ಕೊಂಡು ಬಿಟ್ರು ಅಂತಲ್ಲ, ಆದ್ರೆ ನಮ್ಮವರ ಮನಸ್ಸಲ್ಲಿ ಒಳ್ಳೆ ಭಾವನೆ ಮೂಡಿರುತ್ತೆ. ಈ ರಾಮ್ಜಿ ಸಕ್ಪಾಲ್ ಅವನ ಮಗ ಭೀಮರಾವ್ ಎಲ್ಲರನ್ನ ಉಳಿಸೋಕೆ ಪ್ರಯತ್ನ ಪಟ್ರ ಅನ್ನೋದು ಉಳ್ಕೊಂಡು ಬಿಡತ್ತೆ. ಚಿದಾನಂದ್ರೆ, ಚಿದಾನಂದ್ರೆ, ಅನಾಹುತ ಆಗೋಯ್ತು, ಅನಾಹುತ. ಈಗೇನಾಯ್ತು ಚಿದಾನಂದ್ರೆ? ಆ ಬ್ರಿಟಿಷ್ ಅಧಿಕಾರಿ ಇದಾರಲ್ಲ, ಅವರು ಇಷ್ಟರಲ್ಲೇ ರಾಮ್ಜಿ ಸಕ್ಪಾಲ್ಗೆ ಸನ್ಮಾನ ಮಾಡಬಹುದು. ಅವ್ರು ಹೇಳ್ತಾ ಇದ್ರು, ರಾಮ್ಜಿ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತ. ಚಿದಾನಂದ್ರೆ, ಒಂದ್ ವೇಳೆ ರಾಮ್ಜಿ ಸಕ್ಪಾಲ್ಗೆ ಸನ್ಮಾನ ಆಯ್ತು ಅನ್ಕೊಳ್ಳಿ, ಅವನೆಲ್ಲರೂ ಮುಂದೆ ನಾಯಕ ಆಗೋಗ್ತಾನೆ. ನಾವ್ ಏನಾದ್ರೂ ಮಾಡ್ಲೇಬೇಕು, ಏನಾದ್ರೂ ಮಾಡಿ ಆ ರಾಮ್ಜಿ ಸಕ್ಪಾಲ್ಗೆ ಆಗೋ ಸನ್ಮಾನನ ತಪ್ಪಿಸ್ಲೇಬೇಕು. ಅದು ನಾವಲ್ದೆ ಇನ್ಯಾರು ಮಾಡೋದಿಕ್ ಸಾಧ್ಯನೇ ಇಲ್ಲ. ನಾವೇನಾದ್ರೂ ಮಾಡ್ಲೇಬೇಕು ಚಿದಾನಂದ್ರೆ, ಏನಾದ್ರೂ ಮಾಡ್ಲೇಬೇಕು. ಸನ್ಮಾನ ಮಾಡ್ಲಿ ಬಿಡು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದಾರಲ್ಲ, ಅವ್ರಿಗೆ ವಿಷಯ ಮುಟ್ಸೋಣ. ಆ ರಾಮ್ಜಿ ಬ್ರಿಟಿಷರಿಂದ ಸನ್ಮಾನ ಮಾಡಿಸ್ಕೋತಿದ್ದಾನೆ ಅಂತ. ಕ್ರಾಂತಿಕಾರಿಗಳಿಗೆ ಪರಂಗಿಗಳ ಪರ ನಿಂತೋರ್ ಮೇಲೆ ತುಂಬಾ ಕೋಪ ಇದೆ. ಇನ್ ಸನ್ಮಾನ ಮಾಡಿಸ್ಕೊಳ್ಳೋರ್ನ ಸುಮ್ನೆ ಬಿಡ್ತಾರ, ಮತ್ತೆ ಪರಂಗಿಗಳಿಂದ ಸನ್ಮಾನ ಮಾಡಿಸ್ಕೊಳ್ಳೋದಕ್ಕೂ ಮಾಡೋದಕ್ಕೂ ಇನ್ನೂ ತುಂಬಾ ಸಮಯ ಇದೆ. ಪೂನಾದಲ್ಲಿ ನಮ್ಮವರು ಒಂದಷ್ಟು ಜನ ಇದ್ದಾರೆ, ಪರಂಗಿಗಳ ಶತ್ರುಗಳು. ಪರಂಗಿಗಳು ಪ್ಲೇಗ್ ಹೆಸರಲ್ಲಿ ನಮ್ಮನೆಗಳಿಗೆ ನುಗ್ಗಿ ನಮ್ಮ ರೋಗಿಗಳಿಗೆ ಇಂಗ್ಲಿಷ್ ಔಷಧಿ ಕೊಡ್ತಿದ್ದಾರೆ. ಅದನ್ನ ಪ್ರಾಣಿಗಳ ರಕ್ತ ಮತ್ತೆ ಮಾಂಸಗಳಿಂದ ಮಾಡಿರ್ತಾರೆ. ಅದರ ವಿರುದ್ಧ ನಮ್ಮವರು ಪರಂಗಿಗಳಿಗೆ ಶತ್ರುಗಳಾಗಿದ್ದಾರೆ. ಬ್ರಿಟಿಷರು ಹೀಗೆಲ್ಲ ಮಾಡಿ ನಮ್ಮ ಧರ್ಮಕ್ಕೆ ಅಪಚಾರ ಮಾಡ್ತಿದ್ದಾರೆ ಅನ್ನೋದೇ ಅವರ ನಂಬಿಕೆ. ನಮ್ ಈ ವಿಷಯನ ಅವರ ಕಿವಿಗೆ ಮುಟ್ಸಿದ್ರೆ ಸಾಕು, ರಾಮ್ಜಿ ಸಕ್ಪಾಲ್ ಪರಂಗಿಗಳ ಕಟ್ಟಾಳು ಅಂತ ಹೇಳಿದ್ರು ಸಾಕು,
ಅವರು ಖಂಡಿತ ರಾಮ್ಜಿ ಸಕ್ಪಾಲ್ನ ಬಿಡಲ್ಲ. ನಂಗಿವತ್ತು ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ. ನಾವೆಲ್ಲ ಒಟ್ಟಾಗಿ ಈ ಮಹಾಮಾರಿ ವಿರುದ್ಧ ಹೋರಾಡಿ ಸಂಪೂರ್ಣವಾಗಿ ಈ ಊರಿಂದ ನಿರ್ಮೂಲನೆ ಮಾಡಿದ್ದೀವಿ. ನಮಗೆಲ್ಲ ಇದೊಂದು ಅಗ್ನಿಪರೀಕ್ಷೆ ಆಗಿತ್ತು. ಧೈರ್ಯವಾಗಿ ಎದುರಿಸಿ ಇದನ್ನ ನಾವು ಗೆದ್ದಿದ್ದೀವಿ. ಈ ರೋಗ ಸದ್ಯಕ್ಕೆ ನಿರ್ಮೂಲನೆ ಆಗಿದೆ, ಆದರೂ ಕೂಡ ನಾವು ಬಹಳ ಎಚ್ಚರವಾಗಿರಬೇಕು. ಈ ರೋಗದ ವಿರುದ್ಧ ಹೋರಾಡಿದ್ದಕ್ಕೆ ಬ್ರಿಟಿಷ್ ಸರ್ಕಾರ ನಿಮಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛಿಸುತ್ತೆ. ಮುಖ್ಯವಾಗಿ ರಾಮ್ಜಿ ನಿಮಗೆ. ರಾಮ್ಜಿ, ನಾನು ಕೇಳ್ಪಟ್ಟೆ ನೀವು ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡಿದ್ರಂತೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಿ ಜನರನ್ನ ಆಸ್ಪತ್ರೆ ಕರ್ಕೊಂಡು ಬರೋ ಕೆಲಸ ಮಾಡಿದರೆ ಈ ಸೇವೆನ ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ನಿಮಗೆ ಗೌರವ ಸಲ್ಲಿಸೋದಕ್ಕೆ ಬಯಸುತ್ತೆ. ಇದು ಸರ್ಕಾರಕ್ಕೂ ಹೆಮ್ಮೆಯ ವಿಷಯ. ನೋಡಿ, ನಾನೇನೆಲ್ಲ ಮಾಡಿದ್ನೋ ನಾನೊಬ್ಬನೇ ಮಾಡಿದ್ದಲ್ಲ, ಇಡೀ ಊರೇ ನನ್ನ ಜೊತೆಗಿತ್ತು. ಜಾತಿ ಭೇದಗಳನ್ನ ಮರೆತು ಈ ಮಹಾಮಾರಿ ವಿರುದ್ಧ ಹೋರಾಟ ಮಾಡಿದ್ರಿ. ನೀವು ಸನ್ಮಾನ ಮಾಡಲೇಬೇಕು ಅಂತಿದ್ರೆ ಇಡೀ ಊರೇ ಈ ಗೌರವಕ್ಕೆ ಪಾತ್ರವಾಗುತ್ತೆ. ಇಂಥ ಮಹಾಮಾರಿ ವಿರುದ್ಧ ಒಬ್ಬ ನಾಯಕನಿಂದ ಮಾತ್ರ ಅಲ್ಲ, ಇಡೀ ಜನರು ಕೈ ಜೋಡಿಸಿದ್ರೆ ಹೋರಾಡಬಹುದು. ಚಿದಾನಂದ್ರೆ, ನಮ್ಮವರು ಕೂಡ ಚಪ್ಪಾಳೆ ಹೊಡಿತಿದ್ದಾರೆ ನೋಡಿ. ಈ ರಾಮ್ಜಿ ಮಹಾನ್ ಬುದ್ಧಿವಂತ. ಅವನು ಸನ್ಮಾನ ಸ್ವೀಕರಿಸದೆ ನಮ್ಮೆಲ್ಲರ ಮುಖದ ಮೇಲೆ ಹೊಡೆದಿದ್ದಾನೆ. ಸರಿ, ಹಾಗಾದ್ರೆ ಇಡೀ ಊರಿಗೆ ಸನ್ಮಾನ ಮಾಡಲಾಗುತ್ತೆ. ಸನ್ಮಾನದ ರೂಪದಲ್ಲಿ ಈ ವರ್ಷ 10% ತೆರಿಗೆ ವಿನಾಯಿತಿ ಕೊಡ್ತಿದ್ದೀನಿ. ರಾಮ್ಜಿ, ನೀವೆಲ್ಲರೂ ಇಲ್ಲಿಂದ ಹೊರಡಬಹುದು. ಉಳಿದ ಕೆಲಸಗಳನ್ನ ನಮ್ಮ ಸರ್ಕಾರ ನೋಡ್ಕೊಳ್ಳುತ್ತೆ. ಸರ್, ಧನ್ಯವಾದ ಸಾಹೇಬ್. ಧನ್ಯವಾದ. ನೋಡು ಧ್ರುವ, ನೀನು ಹೋಗಿ ಆರಾಮಾಗಿ ಮಲ್ಕೋ. ಅಷ್ಟರಲ್ಲಿ ನಾವು ಅಡುಗೆ ಮಾಡ್ಕೊಂಡು ಬರ್ತೀವಿ. ಸರಿಯಪ್ಪ, ನಾನು ಧ್ರುವನ್ ಜೊತೆನೆ ಇರ್ತೀನಿ. ಬೇಡ ಭೀಮಾ, ನೀನ್ ಮನೆ ಹೋಗೋ, ನಾನ್ ಧ್ರುವನ್ ಜೊತೆಗೆ ಇರ್ತೀನಿ. ಸರಿ ಬಿಡಿ, ನೀವಿಬ್ರು ಮಾತಾಡ್ಕೊಂಡಿರಿ. ನೀವಿಬ್ರು ಬ್ರಿಟಿಷ್ ಬ್ಯಾಂಡ್ ಬಗ್ಗೆ ಮಾತಾಡುವಾಗ ನಾನಲ್ಲಿ ಏನ್ ಮಾಡ್ಲಿ? ನಡೀರಿ, ಒಳಗ್ ಹೋಗಿ. ಬನ್ನಿ ಮಕ್ಕಳ. ಅತ್ಗೆ? ಹಾ, ಬಂದೆ. ಬಂದ್ರ ನೀವು ನೀರ್ ತಗೊಂಡ್ ಬರ್ತೀನಿ ರೀ. ಎಲ್ರೂ ಹುಷಾರಾಗಿದ್ದೀರಾ? ಸದ್ಯಕ್ಕೆ ಪ್ಲೇಗ್ ಕೂಡ ಕಮ್ಮಿ ಆಗಿದೆ. ಗಂಗಾ ಎಲ್ಲಿ? ಒಳಗಡೆ ಇದ್ದಾಳೆ. ನಿಮ್ಗೆ ಗೊತ್ತಲ್ಲ, ಸುಮ್ನೆ ಕೂತಿದ್ ಕಡೆನೆ ಕೂತ್ಕೊಂಡಿದ್ದಾಳೆ. ನಾನ್ ಮಾತಾಡ್ಸೋಕೆ ಎಷ್ಟೇ ಪ್ರಯತ್ನ ಪಟ್ರು ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ.
ಅಕ್ಕ, ಕೆಲವೊಂದ್ಸಲ ಅನ್ಸುತ್ತೆ ಈ ಕಲ್ಗಳು ತಾವೇ ಯಾಕ್ ಮುಂದೆ ಹೋಗಲ್ಲ, ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ನಿಂತು ಹೋಗುತ್ತೆ, ತಾನಾಗೆ ಇಲ್ಲ ಬೇರೆ ಏನಕ್ಕಾದ್ರೂ ನಿಂತು ಬಿಡುತ್ತೆ. ನಮ್ ಜೀವನ ಇದೆಯಲ್ಲ ಹಾಗೇನೆ ಅಕ್ಕ, ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗೋದಿಲ್ಲ, ಬಹುಶಃ ಈ ಜಗತ್ತು ಇರದೇ ಹೀಗೆ ಅನ್ಸುತ್ತೆ. ನಮ್ಮ ಅಕ್ಕನ ಸಂತೋಷವಾಗಿ ಇಟ್ಕೊಳ್ಳೋದ್ರಲ್ಲಿ ನಾನು ಸೋತಿದ್ದೀನಿ. ನಿನ್ ನೋವನ್ನು ಹಂಚ್ಕೊಳಕ್ಕಂತೂ ಆಗಲ್ಲ, ಆದ್ರೆ ಇಂಥ ನೋವಲ್ಲಿ ನಿನ್ ಜೊತೆಗೆ ಇರ್ತೀನಿ, ಅದಕ್ಕೆ ಈ ಪ್ರಯತ್ನಗಳೆಲ್ಲ. ಬಾಲಣ್ಣ, ನಾನಿನ್ ಬೊಂಬೈಗೆ ಹೋಗಲ್ಲ, ನನ್ ಬದ್ಲು ನೀನೇ ಹೋಗು. ಇಲ್ಲ ಧ್ರುವ, ನೀನೇ ಹೋಗು, ನಾನ್ ಮುಂದೊಂದ್ ದಿನ ಬರ್ತೀನಿ. ಕಲೆಗೆ ಯಾವ್ದೇ ಜಾತಿ ಇಲ್ಲ ಅನ್ನೋದನ್ನ ಸಾಬೀತ್ಪಡಿಸಿದ ನಂತರನೇ ಬರ್ತೀನಿ. ನನ್ ಮೇಲೆ ಕೋಪ ಕಮ್ಮಿ ಆಗಿಲ್ವಾ? ಈಗ್ಲಾದ್ರೂ ನನ್ನ ಕ್ಷಮಿಸು. ಇಲ್ಲ ಧ್ರುವ, ನಂಗೆ ನಿನ್ ಮೇಲೆ ಕೋಪ ಇಲ್ಲ, ಮುಂಚೆನೂ ಕೋಪ ಇರ್ಲಿಲ್ಲ. ನನ್ ಜಾತಿ ಮೇಲೆ ನನ್ಗೆ ಜಿಗುಪ್ಸೆ ಬಂದಿತ್ತಷ್ಟೆ, ಆದ್ರೆ ಅಪ್ಪ ಅಮ್ಮ ಭೀಮಾ ಎಲ್ರೂ ನಂಗೆ ಅರ್ಥ ಮಾಡಿಸಿದ್ರು. ಆ ಹುರುಪು ಮತ್ತೆ ಬಂದಿದೆ ನಮ್ ಜಾತಿಲಿ. ಬಿಟ್ಟಾಕು, ಆದಷ್ಟು ಬೇಗ ಹುಷಾರಾಗಿ ಬೊಂಬೈಗೆ ಹೊರಡು. ಕೆಲ್ಸ ಮಾಡ್ತಿದೆ ತಾನೆ, ಹೇಗ್ ನಡೀತಿದೆ ಅಂತ ನನ್ಗೂ ಸ್ವಲ್ಪ ಹೇಳಕ್ ಸಾಧ್ಯ ಅಲ್ಲೇನೇ ನಡೀತಿದೆ ಅಂತ? ಇನ್ನೊಂದ್ ವಿಷಯ ಬಾಲಣ್ಣ, ಬೊಂಬೈನಲ್ಲಿ ಸಮುದ್ರ ತುಂಬಾ ಚೆನ್ನಾಗಿದೆ. ನಾನ್ ಅನ್ಕೋತಿದ್ದೆ ಸಮುದ್ರ ದಡದಲ್ಲಿ ನಾವಿಬ್ರು ಸೇರ್ಕೊಂಡು ಸಂಗೀತ ನುಡಿಸಿದ್ರೆ ಚೆನ್ನಾಗಿರತ್ತೆ. ಹಾಗಾದ್ರೆ ನಾನು ಕುಣಿತಿರ್ತೀನಿ. ಡಿಂಗಡಿಗ ಡಿಂಗಡಿಗ ಡಿಂಗಡಿಗ. ಅಲ್ಲಿ ನೋಡಿದ್ರೆ ಸಂತೋಷದಿಂದ ಕುಣಿತಿದಾರ, ನಮ್ಗಿಲ್ಲಿ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಬುದ್ಧಿ ಕಲ್ಸೋದ್ ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ, ಯಾವ ಉಪಾಯನೂ ಕೈಗೂಡ್ತಿಲ್ಲ. ಉಪಾಯ ಕೈಕೊಟ್ಟಾಗ್ಲೇ ಆಚಾರಗಳು ಕೈ ಹಿಡಿಯೋದು. ನಮ್ ಕಡೆಯವ್ರನ್ನೆಲ್ಲ ಒಂದ್ ಕಡೆ ಸೇರಿಸಿ ಎಲ್ಲರಿಂದನೂ ನಾವು ಪ್ರಮಾಣ ಮಾಡಿಸ್ಕೊಳ್ಳೋಣ, ಅವನಿಗೆ ಎಚ್ಚರಿಕೆ ಕೊಡೋಣ, ನಮ್ಮ ಆಚಾರದ ಬಗ್ಗೆ, ನಮ್ ಧರ್ಮದ ಬಗ್ಗೆ. ಈ ಸಮಾಜದಿಂದ ಆ ರಾಮ್ಜಿ ಮತ್ತವನ ಕಡೆಯವ್ರನ್ನೆಲ್ಲ ಬಹಿಷ್ಕಾರ ಹಾಕೋಣ. ಈ ಬಹಿಷ್ಕಾರ ಎಲ್ಲಿವರೆಗೂ ಇರ್ಬೇಕು ಅಂದ್ರೆ ಆ ರಾಮ್ಜಿ ಮತ್ತವನ ಕಡೆಯವರೆಲ್ಲ ಈ ಊರ್ ಬಿಟ್ಟು ಹೋಗೋ ತನಕ ಇರ್ಬೇಕು. ಇದೆಲ್ಲ ಆಗೋ ಮಾತ ಪಂಡಿತರ? ಆಗೋದಲ್ಲ, ಆಗೋ ತರಾನೇ ನಾವು ಮಾಡಬೇಕು. ನಾವು ಎಲ್ರಿಗೂ ಹೇಳೋಣ, ಒಂದ್ ವೇಳೆ ಅವ್ರು ನಮ್ಮ ಕೇಳದೆ ಹೋದ್ರೆ ನಮ್ಮ ಜಾತಿಯಿಂದಾನೇ ಬಹಿಷ್ಕಾರ ಹಾಕ್ತೀವಿ ಅಂತ ಹೇಳೋಣ. ಚಿದಾನಂದ್ರೆ, ಪಂಡಿತ್ರ ಮಾತು ಸರಿಯಾಗಿದೆ. ನಮ್ಮ ಸಮಾಜದ ಜನರು ಊಟ ಬೇಕಾದ್ರೂ ಬಿಡ್ತಾರೆ, ಆಚಾರನ ಬಿಡೋದಿಲ್ಲ. ಹಾಗಾದ್ರೆ ಕೇಳಿಸ್ಕೊಳ್ಳಿ, ಬನ್ನಿ ಹೇಳ್ತೀನಿ. ಕೇಳ್ರಪ್ಪೋ ಕೇಳಿ, ಮೇಲಿನ ಕೇರಿಯವರೆಲ್ಲ ಕೇಳಿಸ್ಕೊಳ್ಳಿ. ಪ್ಲೇಗ್ ನ ಆರ್ಭಟ ಕಮ್ಮಿ ಆದ ನಂತರ ಎಲ್ಲಾ ಜನರು ದೇವರ ಮೇಲೆ ಪ್ರಮಾಣ ಮಾಡೋ ಕಾರ್ಯ ಶುರುವಾಗುತ್ತೆ. ದೇವರು ನಮ್ಮ ಮೇಲೆ ಕೋಪಿಸ್ಕೊಂಡಿದ್ದಾನೆ, ಅವನ್ ಕೋಪನೇ ಈಗ ನಮ್ಮೆಲ್ಲರೂ ಮೇಲೂ ಪ್ಲೇಗ್ ರೂಪದಲ್ಲಿ ಬಂದಿರೋದು. ಮುಂದೆ ಯಾರಿಗೆ ಗೊತ್ತು ಯಾವ ರೂಪದಲ್ಲಿ ಬರುತ್ತೆ ಅಂತ? ಆದ್ದರಿಂದ ನಾವೆಲ್ಲರೂ ನಮ್ಮ ಸಮಾಜವನ್ನ ಮತ್ತೆ ಸ್ಥಾಪನೆ ಮಾಡಬೇಕಾಗಿದೆ. ಪ್ಲೇಗ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿರೋದ್ರಿಂದ
ಚಿದಾನಂದರು ಪ್ರತಿಯೊಂದು ಕೇರಿಗಳಿಂದ ಪ್ರತಿನಿಧಿಗಳನ್ನ ಅವ್ರ ಮನೆಗೆ ಬರೋದಿಕ್ಕೆ ಹೇಳಿದ್ದಾರೆ. ಯಾರು ಆರೋಗ್ಯವಾಗಿದ್ದಾರೋ ಅವರು ಇವತ್ತು ಸಂಜೆನೆ ಚಿದಾನಂದ್ರ ಮನೆಗೆ ಬರ್ಬೇಕಂತೆ. ಕಂಡ್ರಪ್ಪೋ ಕೇಳಿ ಕೇಳಿ ಕೇಳಿ, ಗಮನ ಇಟ್ಟು ಕೇಳಿ. ಸಮಾಜದ ರಕ್ಷಣೆಗಾಗಿ ಮೇಲಿನ ಕೇರಿಯವರು ಇವತ್ತು ಸಂಜೆ ಚಿದಾನಂದ್ರ ಮನೆಗೆ ಬರಲೇಬೇಕು. ದೇವರ ಕೋಪಕ್ಕೆ ಪರಿಹಾರ ಕಂಡು ಹಿಡಿಯೋ ಸಲುವಾಗಿ ವಿಚಾರ ಮಂಥನ ನಡೆಯುತ್ತೆ. ಮೇಲಿನ ಕೇರಿಯವ್ರಿಗೆ ಮಾತ್ರ ಅವಕಾಶ. ಕೇಳಿ ಕೇಳಿ ಕೇಳಿ, ಗಮನ ಇಟ್ಟು ಕೇಳಿ. ಅಪ್ಪ ಇವ್ರು ಏನ್ ಹೇಳ್ತಿದ್ದಾರೆ? ಇದು ಮಣ್ಣೆರಚು ಆಟ. ಈ ಜನಕ್ಕೆ ಸೋಲೋ ಭಯ ಬಂದಾಗ್ಲಿಲ್ಲ. ಹೀಗೇನೆ ಆಚಾರ ವಿಚಾರ ಅಂತ ನಾಟಕ ಶುರು ಮಾಡಿಬಿಡ್ತಾರೆ. ಈ ಸಲ ಅದೇನು ಹೊಸ ನಾಟಕ ಶುರು ಮಾಡ್ತಾರೋ ಗೊತ್ತಿಲ್ಲ. ನಮಸ್ಕಾರ. ನೀವು ಬಂದಿದ್ದು ಖುಷಿ ಆಯ್ತು. ನೀವೆಲ್ಲ ನಮ್ಮ ಸಮಾಜದ ಮೇಲಿನ ಕೇರಿಯವರು, ಅಂದ್ರೆ ಬೇರೆಯವ್ರಿಗಿಂತ ನೀವು ಬುದ್ಧಿವಂತರು ಅಂತ. ಅದಕ್ಕೆ ನಮಗ್ ನಂಬಿಕೆ ಇದೆ, ನಿಮ್ಮನ್ನ ಯಾರು ಯಾಮಾರಿಸೋದಕ್ಕಾಗಲ್ಲ ಅಂತ. ಮತ್ತೆ ಯಾರಿಂದನೋ ನಿಮ್ಮ ದಾರಿನ ತಪ್ಪಿಸೋದಕ್ಕಾಗಲ್ಲ. ಅವ್ರ ಜನರೇ ದಾರಿ ತಪ್ಪಿಸಕ್ ನೋಡ್ತಿದ್ದಾರೆ ಚಿತಾನಂದ್ರೆ. ಯಾರು ನಂಬೋದು, ಯಾರನ್ನ ಬಿಡೋದು, ಅದೇ ಯೋಚನೆ ಮಾಡ್ತಿದ್ದೆ. ಊರೆಲ್ಲ ಡಂಗುರ ಸಾರ್ಕೊಂಡು ಊರ್ನವ್ರನ್ನೆಲ್ಲ ಒಂದೇ ಕಡೆ ಸೇರಿಸಿ ಏನೋ ಮಸ್ಲತ್ ನಡೀತಿದೆ ಅಂತ. ಚಿದಾನಂದ್ರೆ, ಪಂಡಿತರ ಮುಂದಾಳತ್ವದಲ್ಲಿ ನಿಮ್ಮ ಅನುಭವದ ಮಾತುಗಳಿಂದ ನಮಗೆ ನಮ್ಮ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ಬೇಕು. ನೀವು ನಮ್ಮ ಆಚಾರಗಳಿಂದ ಹೊರಗಡೆ ಹೋಗೋರು, ನಮ್ಮ ಸಮಾಜ ಜಾತಿ ಆಚಾರ ಪರಂಪರೆಗಳಿಗೆ ಶತ್ರುಗಳಾಗ್ತಾರೆ. ಇಂಥವ್ರಿಗೆಲ್ಲ ಮಣಿ ಹಾಕ್ಬೇಡಿ. ಏನಂತೀರ ಅಣ್ಣಂದ್ರ? ಅನುಮತಿ ಕೊಡಿ ಪಂಡಿತರ. ಒಳ್ಳೇದಾಗ್ಲಿ. ಇವತ್ತು ಸಮಯ ಕೂಡ ಬಂದಿದೆ. ನಮ್ಗೆ ಎಲ್ಲದಕ್ಕಿಂತ ಮೇಲೂ ನಮ್ಮ ಧರ್ಮನೇ ಆಗಿರ್ಬೇಕು. ಈಗ ಅದೆಂಥದೇ ಪರಿಸ್ಥಿತಿ ಆಗಿರಲಿ, ಅವನ್ನೆಲ್ಲ ಮೀರಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಾಜ ನಮ್ಮ ಆಚಾರಗಳನ್ನ ಕಾಪಾಡ್ಕೋಬೇಕು. ಕೆಲವರು ಬೇಕು ಅಂತಾನೆ ನಮ್ಮ ದಾರಿ ತಪ್ಪಿಸೋದಕ್ಕೆ ನಮ್ಮ ಮುಂದೆ ಬರ್ತಾರೆ. ಆದ್ರೆ ಇಂಥವ್ರೆದುರಿಗೆ ನಾವು ಇನ್ನಷ್ಟು ಎಚ್ಚರ ಆಗಿರೋದು ತುಂಬಾನೇ ಮುಖ್ಯ. ಅಂದ್ರೇನು ನಿಮ್ ಮಾತಿನ ಅರ್ಥ ಚಿತಾನಂದ್ರೆ? ಪ್ಲೇಗ್ ಅಂತ ಸನ್ನಿವೇಶದಲ್ಲಿ ರಾಮ್ಜಿ ಅಂತವರು ಮುಂದೆ ಬಂದು ಎಲ್ರಿಗೂ ಸಹಾಯ ಮಾಡಿದ್ದು ಸರಿ ಇಲ್ಲ ಅಂತಾನ? ಎಲ್ಲ ಸ್ವಾರ್ಥಕ್ಕೋಸ್ಕರ ಅಂತಾನ? ನೀವೇನ್ ಹಾಗ್ ನೋಡ್ತಾ ನಿಂತಿದ್ದೀರಾ? ನೀವೇನಾದ್ರೂ ನೋಡೋ ಹಾಗಿದ್ರೆ ಇವರನ್ನ ನೋಡಿ, ಮತ್ತೆ ನಿಮ್ಮನ್ನ ನೀವೊಂದ್ಸಲ ನೋಡ್ಕೊಳ್ಳಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಏ ಪರೇಶ, ಯಾವಾಗ್ಲೂ ನಮ್ಮ ವಿರುದ್ಧ ಮಾತಾಡ್ತಿರ್ತೀಯ, ನಾವೇನ್ ಸುಮ್ನೆ ಇರ್ಬೇಕಾ? ನಮ್ಮನ್ನೆಲ್ಲ ಏನ್ ದಡ್ರು ಅನ್ಕೊಂಡಿದ್ಯಾ? ಅಣ್ಣಂದ್ರ, ಏನೆಲ್ರು ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಸಮಾಜ ಘಾತಕನ ಅಂತ್ಯವಾಗ್ಲಿ, ಕೊಂದ ಹಾಕಿ. ಇವಾಗ ಸರಿ ಹೋಯ್ತ ಪಂಡಿತ್ರ? ಪಕ್ಕ. ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಸಮಾಜದ ವಿರುದ್ಧ, ಧರ್ಮ ಮತ್ತು ಆಚಾರಗಳ ವಿರುದ್ಧ ನಿಂತ್ಕೊಳ್ಳೋ ಪಾಪಿಗಳಿಗೆ ಶಿಕ್ಷೆ ಕೊಡ್ತಾ ಬಂದ್ರೆ ಆಗ ಎಲ್ರಿಗೂ ಗೊತ್ತಾಗತ್ತೆ ನಾವೆಲ್ಲರೂ ಒಟ್ಟಿಗಿದ್ದೀವಿ, ನಮ್ಮಲ್ಲಿ ಒಗ್ಗಟ್ಟಿದೆ ಅಂತ. ಏನಂತೀರಿ? ನೀವೆಲ್ಲ ನಮ್ ಜೊತೆ ಇರೋದಾದ್ರೆ ಇಲ್ಲಿರೋ ಬುಟ್ಟಿಯಿಂದ ಒಂದು ಹೂವನ ತಗೊಂಡು ಈಗ್ಲೇ ಶಪಥ ಮಾಡಿ, ನಾವು ಒಟ್ಟಿಗೆ ಯಾವ್ದೇ ಕೆಲಸ ಶುರು ಮಾಡಿದ್ರು
ಅದನ್ನ ಮುಗಿಸೋವರೆಗೂ ನಾವು ಸುಮ್ಮನೆ ಕೂರೋದಿಲ್ಲ ಅಂತ. ನಾವು ಶಬ್ದ ಮಾಡ್ತೀವಿ ಮಂಗೇಶ. ತಗೊಳ್ಳಿ, ಎಲ್ರಿಗೂ ಒಂದೊಂದು ಹೂವು ಕೊಡು. ಯಾಕೆಲ್ರು ಸೇರಿರೋದು? ಮತ್ತೇನ್ ಶುರು ಮಾಡ್ಕೊತಿದ್ದಾರೆ ಅವರು ಹೇಳಿ. ಹತ್ರ ಹೋಗೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ನಾಲ್ಕು ಕಡೆಯಿಂದಲೂ ಜನರೇ ಇದ್ರು, ಅದಕ್ಕೆ ಅವ್ರ ಮಾತನ್ನ ಕೇಳಿಸ್ಕೊಳಕಾಗ್ಲಿಲ್ಲ. ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಯಾರೋ ನೋಡಿದ್ರು ಅಲ್ಲಿ, ಅದಕ್ಕೆ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ಏನ್ ನಡೀತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅದೇನಾದ್ರೂ ಮಾಡ್ಕೊಳ್ಳಿ, ನಮಗ್ ತೊಂದ್ರೆ ಕೊಡ್ಲಿಲ್ಲ ಅಂದ್ರೆ ಸಾಕು. ಈ ಭೀಮಾ ಮತ್ತೆ ಮಕ್ಕಳೆಲ್ಲ ಎಲ್ಲೋದ್ರು? ಅದೆಲ್ಲಿ ಭೀಮಾ ಅಲ್ಲಿಗೆ ಹೋಗ್ತಾನೋ ಅನ್ನೋ ಭಯ ಇತ್ತು, ಅದಕ್ಕೆ ಏನೋ ಕೆಲಸ ಕೊಟ್ಟಿದ್ದೀನಿ. ಸರಿಯಾಗಿ ಮಾಡ್ದೆ. ಕೈಕಾಲ್ ಮುಖ ತೊಳ್ಕೊಳ್ಳಿ, ಚಹಾ ಕೊಡ್ತೀನಿ. ಮಹಾಜನಗಳೇ, ನಾಳೆ ಇಲ್ಲಿಗೆ ವಾಯಿಯಿಂದ ಬಾರ್ಬರಿ ಗುರುಗಳೇ ಬರ್ತಾ ಇದ್ದಾರೆ. ಅವ್ರು ಬಂದು ನಮ್ಮ ಭ್ರಮೆ ಹಿಡಿದಿರೋ ಮನಸ್ಸನ್ನ ಮತ್ತೆ ಶುದ್ಧ ಮಾಡಿ ನಮ್ಗೆ ಸರಿಯಾದ ದಾರಿನ ತೋರಿಸ್ತಾರೆ. ಭ್ರಷ್ಟವಾಗಿರೋ ಈ ಸಮಾಜವನ್ನ ಮತ್ತೆ ಶುದ್ಧಿ ಮಾಡಿ ಅದಕ್ಕಿರುವಂತ ಗೌರವನ ಮತ್ತೆ ಪಡೆಯೋ ಹಾಗೆ ಮಾಡ್ತಾರೆ. ಅದಕ್ಕಾಗಿನೇ ನಾವೆಲ್ಲ ಒಟ್ಟಿಗೆ ಸೇರಿ ಅವ್ರ ಸ್ವಾಗತಕ್ಕೆ ತಯಾರಿ ಮಾಡ್ಕೊಳ್ಳೋಣ. ನಾವೆಲ್ಲ ಶಪಥ ಮಾಡೋಣ, ನಾವು ಬಾರ್ಬರಿ ಗುರುಗಳ ಮಾತನ್ನ ಚಾಚು ತಪ್ಪದೇನೆ ಒಂಚೂರು ಪ್ರಶ್ನೆ ಮಾಡದೆ ಅದನ್ನ ಪಾಲಿಸ್ತೀವಿ. ಜೊತೆಗೆ ಇನ್ನೂ ಒಂದು ಶಪಥ ಮಾಡೋಣ, ನಮ್ಮ ಜಾತಿಗಾಗಿ, ನಮ್ಮ ಸಮಾಜದ ರಕ್ಷಣೆಗಾಗಿ ನಾವ್ ಏನ್ ಮಾಡೋದಕ್ಕೂ ತಯಾರಿದ್ದೀವಿ ಅಂತ ನಾವು ಶಪಥ ಮಾಡೋಣ. ಅವರ ಅಪ್ಪಣೆ ಬಂದ್ರೆ ನಮ್ಮ ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ, ಮತ್ತೆ ವಿರೋಧಿಗಳ ಪ್ರಾಣನ ತೆಗಿಯೋಕ್ಕೂ ಹಿಂಜರಿಯಲ್ಲ. ಹೌದು, ನಾವು ಶಪಥ ಮಾಡ್ತೀವಿ. ನಾವು ಶಪಥ ಮಾಡ್ತೀವಿ. ಈಗ ನೀವೆಲ್ಲ ನಿಮ್ ನಿಮ್ ಕೆರಿಗೆ ಹೋಗಿ ಅಲ್ಲಿರೋ ನಿಮ್ ಜನಕ್ಕೂ ಶಪಥ ಮಾಡೋದಕ್ಕೆ ಹೇಳಿ. ಅವ್ರಿಗೆ ಮನವೊಲಿಸಿ ನಾಳೆ ಬೆಳಗ್ಗೆ ಗುರುಗಳು ಬಂದ್ಮೇಲೆ ಅವ್ರು ತೋರಿಸ್ಕೊಟ್ಟ ದಾರಿಲಿ ಸಮಾಜದ ಸುಧಾರಣೆ ಮಾಡೋ ಕೆಲಸ ಮಾಡೋಣ. ಈಗ ಸದ್ಯಕ್ಕೆ ನಮ್ಮ ದಡ್ಡತನದಿಂದ ಈ ಸಮಾಜ ಸಾವಿರಾರು ಪಾಪಿಗಳ ಕೂಪ ಆಗೋಗಿದೆ. ಇಲ್ಲಿಗೆ ಯಾವ ಪ್ರಾಣಿ ಬೇಕಾದ್ರೂ ಬಂದು ಮೇಯಿಕೊಂಡು ಹೋಗ್ತಾ ಇದೆ. ಅದಕ್ಕೇನೆ ಆ ಪ್ರಾಣಿಗಳನ್ನ ನಾಲ್ಕು ಕಡೆಯಿಂದ ಕಟ್ಟಾಕಿ ನಾವೆಲ್ಲ ಸೇರಿ ಅವಕ್ಕೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು. ಅವಶ್ಯಕತೆ ಬಿದ್ರೆ ಅದ್ರ ಪ್ರಾಣ ತೆಗೆಯಕ್ಕೂ ಹೇಸ್ಬಾರ್ದು. ಏನಂತೀರಾ? ಹಾಗೆ ಮಾಡೋಣ. ಹೇಳಿ ಬಾರ್ಬರಿ ಗುರುಗಳಿಗೆ ಜೈ! ಬಾರ್ಬರಿ ಗುರುಗಳಿಗೆ ಜೈ! ಇಲ್ಲೇ ಬಿಸಾಕಿ ನಡೀರಿ. ಬಂದ್ಯ ಮಗ ಪರೇಶ? ಪರೇಶ ಏನಾಯ್ತು ಮಗ? ಯಾರ್ ಹೀಗ್ ಮಾಡಿದ್ದೆ ನಿಂಗೆ? ಪರೇಶ ಪರೇಶ ನೋಡಿಲ್ಲಿ ನೋಡಿಲ್ಲಿ, ಏನಾಯ್ತು? ನಿಮ್ಮ ಅಮ್ಮ ಇಲ್ಲಿದ್ದಾಳೆ, ಒಂದ್ಸಲ ನೋಡು ಪರೇಶ, ಎದ್ದಾಳು ಎದ್ದಾಳು ಪರೇಶ. ಇನ್ನೂ ಪ್ಲೇಗ್ ಪೂರ್ತಿ ಹೋಗಿಲ್ಲ, ನಾವು ತುಂಬಾ ಎಚ್ಚರವಾಗಿರ್ಬೇಕು. ಬರೀ ಎಚ್ಚರವಾಗಿರೋದಷ್ಟೇ ಅಲ್ಲ, ನಮ್ ನಮ್ ಕೆಲಸನ ಮಾಡ್ಕೊಂಡು ಹೋಗ್ತಿರ್ಬೇಕು. ಸರಿ ಆನಂದಣ್ಣ, ನೀನ್ ತಯಾರಾಗು, ನಾವು ಶಾಲೆಗೆ ಹೊರಡೋಣ. ಸರಿ ನಡಿ. ಬೇಡ ಭೀಮಾ, ನೀವಿಬ್ರು ಇವತ್ತು ಶಾಲೆಗೆ ಹೋಗದಿದ್ರೇನೆ ಒಳ್ಳೇದು. ಯಾಕಣ್ಣ? ಮೇಲಿನ ಕೇರಿಯವರು ಬೇರೆ ಏನೋ ಉಪಾಯ ಮಾಡ್ದಂಗಿದೆ,
ಅವ್ರಿಗೆಲ್ಲ ದಾರಿ ತೋರಿಸೋದಕ್ಕೆ ಅಂತ ಬಾರ್ಬರಿ ಗುರುಗಳು ಬರ್ತಾ ಇದ್ದಾರೆ. ಅಂದ್ರೆ ಮೈಲಿರೋ ಬಾರ್ಬರಿ ಗುರುಗಳ ಅಂದ್ರೆ ಪ್ರಚೋದನಕಾರಿ ಭಾಷಣ ಮಾಡೋರು ತಾನೆ, ತಮಗ್ ತಾವೇ ಗುರುಗಳು ಅಂತ ಹೇಳ್ಕೊಂತಾರೆ, ಮತ್ತೆ ಜನರ ತಲೆ ಮೇಲೆ ಕಾಲಿಟ್ಟು ಆಶೀರ್ವಾದ ಮಾಡೋರಲ್ವಾ? ಹೌದು, ಅದೇ ಬಾರ್ಬರಿ ಗುರುಗಳೇ. ಅವ್ರು ಬರೋಕ್ಕೂ ಮುಂಚೆನೆ ಇವರೆಲ್ಲ ಸೇರಿ ಕುಲಕರ್ಣಿ ತಲೆಗೆ ಕಲ್ಲಲ್ಲಿ ಹೊಡೆದು ಕಳಿಸಿದ್ದಾರೆ. ಏನ್ ಹೇಳ್ತಿದ್ಯ?